ಎಸ್ ಮಾಲಿಂಗ್ರಾಯ. ಸರ್ ನಮಸ್ಕಾರ ನಮಸ್ಕಾರ ಹೇಳಪ್ಪ. ಸರ್. ಅದೇ ಕಿವಿ ಸೌಂಡ್ದು ಟಿನಿಟಸ್ ನನಗೆ ಇತ್ತು ಸರ್, ತುಂಬ ಸರ್ತಿ ಆಗಿತ್ತು. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಆಪರೇಷನ್ ಎಲ್ಲ ಮಾಡಬೇಕಂತ ಹೇಳಿದರು. ಕಿವಿಯಲ್ಲಿ ಸೌಂಡ್ ಬರೋದು ಕಂಟಿನ್ಯೂಸ್ ಗುಯ್ ಅಂತ. ಅಂತ ಇರ್ತೈತೆ, ಒಂಥರ ಇರಿಟೇಷನ್. ಹೌದು, ನಾನು ಒಂದು ನಾಲ್ಕೈದು ಡಾಕ್ಟ್ರನ್ನ ENTನ ಸ್ಪೆಷಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಒಬ್ಬರು ಕ್ಲೀನ್ ಮಾಡಿದ್ರು, ಒಬ್ಬರು ಏನನ್ನ ಡ್ರಾಪ್ ಹಾಕಿದ್ರು, ಕೆಲವೊಬ್ಬರು ಇಲ್ಲ ಅದು ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ, ಏರೋಡ್ರಮ್ ಏನೋ ಹಾಳಾಗಿದೆ ಅಂತ ಹೇಳಿದ್ರು. ಸೊ ಎಲ್ಲ ಆದಮೇಲೆ ಏನು ಮಾಡೋದು ಅಂತ ನಾನು ಹಂಗೆ ಬಿಟ್ಟಿದ್ದೆ. ಹಂಗೆ ಬರ್ತಾ ಇತ್ತು, ಒಂದು ಕಿವಿ ಮಾತ್ರ, ಎಡಗಡೆ ಕಿವಿ ಮಾತ್ರ ಬರ್ತಾ ಇತ್ತು. ಆಗಸ್ಟಲ್ಲಿ ಫಸ್ಟ್ ನಿಮ್ಮದು TEM ಕ್ಲಾಸ್, ಡೆಮೋ ಕ್ಲಾಸ್ ಸ್ಟಾರ್ಟ್ ಆಯಿತು ಲಾಸ್ಟ್ ಇಯರ್ ಆಗಸ್ಟಲ್ಲಿ. ಆವಾಗ ಆ ಟೈಮಲ್ಲಿ ಡಿಸ್ಕಸ್ ಆದಾಗ ನೀವು ಫಸ್ಟಿಂದ ಎಲ್ಲ ಮಾಡ್ಕೊಂಬಂದ್ರಿ, ಕಲರ್ ಥೆರಪಿ ಮಾಡಿದ್ರಿ, ಮತ್ತು ಇದೆಲ್ಲ ಮಾಡಿದಾಗ ಅಲ್ಲಿ ಟಿನಿಟಸ್ ಬಗ್ಗೆನೂ ಗೊತ್ತಾಯ್ತು ನನಗೆ. ಕೆಲವು ವಿಡಿಯೋಗಳು ನೋಡಿದ್ದೆ, ಬಟ್ ನಾನು ಕಿವಿದು ಟಿನಿಟಸ್ ಸೊಲ್ಯೂಷನ್ದು ವಿಡಿಯೋ ಸಿಕ್ಕಿರಲಿಲ್ಲ. ಸುಮ್ಮನೆ ಹಂಗೆ ಟ್ರೈ ಮಾಡೋಣ ಅಂತ ನೀವು ಅದಕ್ಕೆ ಕೇತ್ರಿ ಒಂದು ಪ್ರೆಸ್ ಮಾಡಿದ್ವಿ ಸೊಲ್ಯೂಷನ್ಗೆ. ಸೊ ಆಮೇಲೆ ಇದು ಎಡಗಡೆ ಇದು ಬೆರಳಿಗೆ, ಚಿಕ್ಕ ಬೆರಳಿಗೆ ಕಲರ್ ಹಾಕ್ಕೊಂಡಿದ್ದು, ಆರೆಂಜ್. ಆರೆಂಜ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್ ಹಾಕ್ಕೊಂಡಿದ್ದು. ಸೊ ಆವಾಗಿಂದ ಇವತ್ತಿನವರೆಗೂ ಟಿನಿಟಸ್ ಇಲ್ಲ. ನಿನ್ನ ಲೈಫಲ್ಲಿ ಮತ್ತೆ ಬರಲ್ಲ. ನನಗೀಗ ಈ ಕಿವಿ ಎಡಗಡೆ ಕಿವಿ ತುಂಬ ಪ್ರಾಬ್ಲಮ್ ಮಾಡ್ತಾ ಇತ್ತು, ಈಗಂತೂ ಅದು ನನಗೆ ಆಗ್ತಿತ್ತು ಅನ್ನೋದು ಇದನ್ನೇ ಇಲ್ಲ, ಸೆನ್ಸೇ ಇಲ್ಲ. ಮತ್ತೆ ನಾವೇನ್ ಕಂಡಿದ್ದೇವೆ ಇಲ್ಲಿ ಅಂತಂದ್ರೆ, ಯಾವಾಗ ಕೇತ್ರಿ ಪ್ರೆಸ್ ಮಾಡ್ತಿರಲ್ಲ, ಅದು ನಿಮ್ಮ ಎಸೆನ್ಸ್ ನ ಡೆವಲಪ್ ಆಗೋದಕ್ಕೆ ಕಿಡ್ನಿಗೆ ಒಂದು ಸಿಗ್ನಲ್ ಕೊಡುತ್ತೆ. ಹೌದು ಲೇ ರಾ ಮೆಟೀರಿಯಲ್ ಎಲ್ಲ ತೊಗೊಂಡು ಎಸೆನ್ಸ್ ಕ್ರಿಯೇಟ್ ಮಾಡಲೆ ಅಂತ ಒಂದು ಸಿಗ್ನಲ್ ಕೊಡುತ್ತೆ. ಅದ್ರ ಜೊತೆಗೆ ನೀವು ಇಯರ್ ರಿಫ್ಲೆಕ್ಸಿಗೆ ಯಾವಾಗ ಒಂದು ಆರೆಂಜ್ ಆಗ್ತಿರೋ, ಸೊ ಆಟೋಮೆಟಿಕ್ ಆಗಿ ಆರೆಂಜ್ ಇಸ್ ಸೆನ್ಸಿಟಿವ್ನೆಸ್, ಸೊ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ತನಗೆ ತಾನೇ ಕ್ಯೂರ್ ಮಾಡ್ಕೊಳುತ್ತೆ. ನಿಮಗೆ ನೀವು ಕ್ಯೂರ್ ಆಗಿದ್ರೆ ಅದು ಮತ್ತೆ ಬರಲ್ಲ. ಮೆಡಿಸಿನ್ ತೊಗೊಂಡು ರಿಲೀಫ್ ತೊಗೊಂಡಿದ್ರೆ ಮೆಡಿಸಿನ್ ಪವರ್ ಹೋಗುತ್ತೆ, ಮತ್ತೆ ಬರುತ್ತೆ. ಈ ಎರಡು ಫೀಲ್ಡ್ ಬೇಕಿದೆ ಸರ್, ಇದು ಈ ರಿಲೇಟೆಡ್. ಇನ್ನೊಂದು ನಮ್ಮದು, ನನ್ನ ಸ್ವಂತ ತಂಗಿಗೆ ಮೂಗಿಂದ ಆಪರೇಷನ್ ಆಗಿದೆ. ಅದೇ ಸೈನಿಟಸ್ ಇತ್ತಂತ ಆಪರೇಷನ್ ಮಾಡಿದ್ದಾರೆ. ತುಂಬ ವರ್ಷದಿಂದ ಅವರಿಗೆ ಪ್ರಾಬ್ಲಮ್ ಇತ್ತು, ಉಸಿರು ತಗೊಳಕ್ಕೆಲ್ಲ ಆಗ್ತಿರ್ಲಿಲ್ಲ. ಗೊತ್ತಿರಲಿಲ್ಲ ನಮಗೆ ಇದು ಮುಂಚೆ ನೀವು ಈ ಥರ ಮಾಡ್ತಾ ಇರೋದು. ಇದಾಗಿ 2 ಇಯರ್ಸ್ ಮುಂಚೆ ಅವ್ರು ಆಪರೇಷನ್ ಮಾಡ್ಕೊಂಡಾಗ ಅವರಿಗೆ ಸ್ಮೆಲ್ ಸೆನ್ಸಿಟಿವಿಟಿನೇ ಹೋಗ್ಬಿಟ್ಟಿತ್ತು. ನಮ್ಮದು ಒಂದು ಸಿಸ್ಟ್ರು ಗುಲ್ಬರ್ಗಾದಲ್ಲಿ ಇರ್ತಾರೆ, ಸೆನ್ಸಿಟಿವ್ನೆಸ್ಸೇ ಇರಲಿಲ್ಲ, ಯಾವುದು ಸ್ಮೆಲ್ಲೇ ಬರ್ತಿಲ್ಲ. ಮನೇಲಿ ಅಡುಗೆ ಮಾಡಿದ್ರು ಸ್ಮೆಲ್ ಇಲ್ಲ, ಏನೇ ಆದರೂ ಸ್ಮೆಲ್ಲೇ ಗೊತ್ತಾಗ್ತಿರಲಿಲ್ಲ. ಬೇ ಪಕ್ಕದವ್ರನ್ನ ಕರೆದು ಕೇಳಬೇಕು ಏನು ಸ್ಮೆಲ್ ಇದೆ ಹೇಳು ಅಂತ. ಸೊ ಇವಾಗ ಅವ್ರಿಗೆ ಸ್ಮೆಲ್ಲು ಬರ್ತಾ, ಸ್ಮೆಲ್ ಗೊತ್ತಾಗ್ತಾ ಇದೆ. ಅವ್ರಿಗೆ ಟ್ರೀಟ್ಮೆಂಟ್ ನಾನೇ ಕೊಟ್ಟಿದ್ದು, ಸೂಪರ್. ಅವರು ಸೀಕೆನ್ ಸ್ಮೆಲ್ ಇಟ್ ಸ್ಮೆಲ್ ಆಗಿ ತೊಗೊತಾ ಇದ್ದಾರೆ ಗೊತ್ತಾಗುತ್ತೆ. ಮತ್ತು ಇದು ಮುಖದಲ್ಲೆಲ್ಲ ಬಂಗ್ ಇತ್ತು, ಎರಡು ಮುಖ ಈ ಕಡೆ ಪೂರ ಎರಡು ಕೆನ್ನೆನ ಬಂಗ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ ಮೂಗು ಮತ್ತು ಇದು. ಅದು ಬಂಗ್ ಟೋಟಲಿ ಕ್ಲಿಯರ್ ಆಗಿದೆ ಇವಾಗ, ಅವ್ರು ತುಂಬ ಹ್ಯಾಪಿ ಆಗಿದ್ದಾರೆ. ಸೂಪರ್. ಅವ್ರದ್ದು ದೊಡ್ಡ ಮಗನಿಗೆ, ಇಬ್ಬರು ಮಕ್ಕಳು, ದೊಡ್ಡ ಮಗನಿಗೆ ಒಂದು ಕಿವಿ ಕೇಳಿಸ್ತಾ ಇರಲಿಲ್ಲ. ಅಂದರೆ ಭಯ ಬರ್ತಲ್ಲ, ಮಧ್ಯದಲ್ಲೇ ಏನೋ ಎಲ್ಲೋ ಬಿದ್ದಿದ್ದ ಆಟ ಆಡ್ಬೇಕಾದ್ರೆ ಏನೋ ಆಗಿದೆ. ಸೊ ಕಿವಿ ಒಂದು ನಂಗೆ ಸರಿ ಕೇಳಿಸಲ್ಲ, ಬರೀ ಒಂದು 20-30% ಮಾತ್ರ ಕೇಳಿಸುತ್ತೆ ಅಂತ ಅವ್ನು ಹೇಳಿದ್ದ. ಇವಾಗ ಸೆಕೆಂಡ್ PU ಓದ್ತಿದ್ದಾನೆ, ಸೆಕೆಂಡ್ PU ಎಕ್ಸಾಮ್ ಬರೀತಾ ಇದ್ದಾನೆ ಸರ್. ಅವ್ನಿಗೂ ಅದು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಮುಂಚೆಗಿನ ನನಗೆ ತುಂಬ ಇಂಪ್ರೂವ್ ಆಗಿದೆ, ಈಗ ಆ ಕಿವಿನೂ ಕೇಳಿಸ್ತಾ ಇದೆ ಅಂತ ಹೇಳಿದ್ದಾನೆ. ದಟ್ಸ್ ಇಟ್. ಇನ್ನೇನಿದೆ, ನೀನೇ ಡಾಕ್ಟ್ರ್ ಇಲ್ಲಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಸರ್, ಎಲ್ಲ ಪಾಯಿಂಟ್ಸು, ಎಲ್ಲ ಕಲರು, ಸೀಡ್ ಥೆರಪಿ ಎಲ್ಲನೂ ವರ್ಕ್ ಆಗುತ್ತೆ. ನಮ್ಮ ಊರಲ್ಲಿ ಏನಾರು ಒಂದು 30-40 ಜನಕ್ಕೆ ಈಗ ನೀ ಪೇನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಸರ್. ಸೂಪರ್, ತುಂಬ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಒಂದು 200 ಫ್ಯಾಮಿಲಿ, 200ಕ್ಕಿಂತ ಜಾಸ್ತಿ ಮನೆ ಇದೆ ಸರ್ ನಮ್ಮೂರಲ್ಲಿ. 250 ಫ್ಯಾಮಿಲಿ ಇದೆ, ಪ್ರತಿ ಮನೆಯಲ್ಲೂ ಒಬ್ಬರಿಲ್ಲ ಇಬ್ಬರು ಮಿನಿಮಮ್ ಬ್ಯಾಕ್ ಪೇನು ಮತ್ತು ನೀ ಪೇನ್ ಎರಡರಲ್ಲಿ ಒಂದು ಇದ್ದೇ ಇರ್ತಾರೆ, ಕಂಪಲ್ಸರಿ ಇದ್ದಾರೆ. ನಾನೊಂದು ಸರ್ವೆ ನೋಡಿ, ಮಾಡಿದೆ. ಇವತ್ತು ನಾನು ಇಲ್ಲಿ ಟ್ರೈನ್ ಮಾಡಿದ್ರೆ, ಒಬ್ಬೊಬ್ಬರು 200-300 ಜನನ ವಾಸಿ ಮಾಡಿದ್ರೆ, ಐ ಆಮ್ ಹ್ಯಾಪಿ, ನನಗೂ ಖುಷಿ. ಇಂಡೈರೆಕ್ಟ್ ಆಗಿ ನಾನು ಅದಕ್ಕೆ ಕಾರಣ ಆಗಿದ್ದೀನಿ ಅಂತೇಳಿ. ಅದನ್ನ ನೋಡಿಕೊಂಡು ಕಲಿತಾ ಇದ್ದೀನಿ ಸರ್, ಯಾರಿಗೆ ಏನು ಪ್ರಾಬ್ಲಮ್ ಇದೆ. ಅದು ಯಾರ್ದನ್ನು ದುಡ್ಡು ತಗೊಂಡಿಲ್ಲ ಇಲ್ಲಿವರೆಗೂ, ಎಲ್ಲ ಪಾಯಿಂಟ್ಸು ಫ್ರೀಯಾಗಿ ಹೇಳಿದ್ದು. ಮತ್ತು ಕಲರ್ಸ್ ಹೆಚ್ಚು ಕಮ್ಮಿ ಸ್ಕೆಚ್ ಪೆನ್ ಅವ್ರ ಹತ್ರ ಇದ್ದರೆ ಕೊಟ್ಟಿಲ್ಲ, ಇಲ್ಲಾಂದ್ರೆ ನಾನೇ ಪ್ರೊವೈಡ್ ಮಾಡಿದ್ದೀನಿ ಕೆಲವೊಬ್ರಿಗೆಲ್ಲ ಸ್ಕೆಚ್. ನೋಡಿ ಮಾಲಿಂಗ್ರಾಯರೇ, ಒಂದು ಹೇಳ್ತೀನಿ ಇಲ್ಲಿ, ನೀವು ಕೊಡೋ ರಿಸಲ್ಟ್ಸು, ಒಂದು ಕ್ಯೂರು, ಆ ಒಂದು ಸ್ಟ್ರೆಂತ್ ಕೊಡೋದು ದೇಹಕ್ಕೆ ಮತ್ತು ಮನಸ್ಸಿಗೆ, ದುಡ್ಡು ಕೌಂಟ್ ಮಾಡೋಕ್ಕಾಗಲ್ಲ. ಹಂಗಂತೇಳಿ ದುಡ್ಡನ್ನು ಬಾಚ್ರಿ ಅಂತಲೇ ಹೇಳ್ತಿಲ್ಲ. 100 ರೂಪಾಯಿ, 200 ರೂಪಾಯಿ ಎಷ್ಟು ನಿಮಗೆ ಇದಾಗುತ್ತೆ, ಗಿಲ್ಟಿ ತೊಗೋಬೇಡಿ, ಯಾಕಪ್ಪ 200 ರೂಪಾಯಿ ತೊಗೋಬೇಕಾ ಬೇಡ ಅಂತ. ನಾನು ಎಲ್ಲ ಹೀಲರ್ಸಿಗೆ, ನನ್ನ ಸ್ಟೂಡೆಂಟಿಗೆ ಹೇಳ್ತೀನಿ, ಧೈರ್ಯವಾಗಿ ಫೀಸ್ ತೊಗೊಳ್ಳಿ, ಎಷ್ಟಾದರೂ ತೊಗೊಳ್ಳಿ ನೀವು.
ಯಾಕೆಂದ್ರೆ ನೀವು ಅದಕ್ಕೆ ನ್ಯಾಯ ಒದಗಿಸ್ತೀರ. ಆ ಸ್ಟ್ರೆಂತು ಈ ಕೋರ್ಸಲ್ಲಿದೆ. ಇಲ್ಲ ಸರ್, ಓಕೆ, ಅದೇ ಸ್ಟ್ರೆಂತ್ ತುಂಬ ಹಾಕಿ. ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ಪಾಯಿಂಟ್ಸು. ಏನೇ ಕಲರ್ ಆಗಿರ್ಬೋದು, ನೀವು ಹೇಳಿರೋ ಫುಡ್ಗಳು ಕೂಡ ಚೇಂಜಸ್ ಮಾಡ್ಕೊಂಡಾಗ ತುಂಬ ರಿಸಲ್ಟ್ಸ್ ಬರುತ್ತೆ. ತುಂಬ ನಾನು ಓನಾಗಿ ನನಗೆ ಸ್ವಂತ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ. ನಾನು ನಿಮ್ಮ ಹತ್ರ ಬಂದಿದ್ದೆ ಲಾಸ್ಟ್ 2 ವೀಕ್ಸಲ್ಲಿ ಮೀಟ್ ಆಗಿದ್ದೆ ಎಸ್ ನಿಮ್ಮ, ಹೌದು, ಅದರಿಂದ ಅದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ವರ್ಕೌಟ್ ಆಗ್ತಾ ಇದೆ. ಇದಾಗ್ಲಿ ಮಾಡಿ ಏನಿಲ್ಲ, ಎಸೆನ್ಸ್ ಇಂಪ್ರೂವ್ ಮಾಡೋಣ ನಾವೆಲ್ಲರೂ. ಫಸ್ಟು ನಮ್ಮ ಬಸವ ಅಕಾಡೆಮಿ ಸ್ಟೂಡೆಂಟ್ಸ್ ನೋಡಿದ್ರೆ, ಅಯ್ಯೋ ಹೆಂಗಿದೆಯಲ್ಲೋ ನೀನು, ನಿನ್ನ ಹೆಂಗ್ ಹೆಂಗಾದೆ, ನಾನು ನಿನ್ನ ಹತ್ರ ಟ್ರೀಟ್ಮೆಂಟ್ ತಗ, ನಾವೇ ಹುಲಿ ಥರ ಕಾಣಿಸ್ಬೇಕು ಜನಕ್ಕೆ. ಕರೆಕ್ಟ್ ಸರ್. ಯು ಹ್ಯಾವ್ ಟು ಅಟ್ರಾಕ್ಟ್ ದ ಪೀಪಲ್. ಯಾವಾಗ ನೀನು ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡ್ತೀಯ ಅಂದ್ರೆ ನಿನ್ನಲ್ಲಿ ಎನರ್ಜಿ ಇದ್ದಾಗ. ಸೊ ಅದನ್ನ ಈ ಟೆಕ್ನಿಕ್ಸ್ ಎಲ್ಲ ಏನೆಲ್ಲ ಕಲಿತೀವಿ, ಫಸ್ಟ್ ಬೇರೆಯವ್ರ ಮೇಲೆ ಅಪ್ಲೈ ಮಾಡೋದು ಬೇಡ, ನಮ್ಮ ಮೇಲೆ ಅಪ್ಲೈ ಮಾಡ್ಕೊಳೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು.